ಶಮನವಾಡಿಯಲ್ಲಿ ಜೆಜೆಎಂ ಮಿಷನ್ ಯೋಜನೆ ಕಾಮಗಾರಿಗೆ ಚಾಲನೆ. ಜಲ್ ಜೀವನ್ ಮಿಷನ್ ಅನ್ನು 15 ಆಗಸ್ಟ್ 2019 ಪ್ರಧಾನಿ ನರೇಂದ್ರ ಮೋದಿ ಅವರು ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಪ್ರಾರಂಭಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲ ಜೀವನ್ ಮಿಷನ್ ಯೋಜನೆಗಾಗಿ ಚಿಕ್ಕೋಡಿ ತಾಲೂಕಿನ ಗ್ರಾಮ ಪಂಚಾಯತ್ ಶಮನೇವಾಡಿ ಗ್ರಾಮಕ್ಕೆ ಸಂಸದರಾದ ಅಣ್ಣಸಾಹೇಬ ಜೊಲ್ಲೆ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮಹಂತೇಶ ಕವಟಗಿಮಠರ್ ಅವರು ಪ್ರಯತ್ನದಿಂದ 2.6 ಕೋಟಿ ಅನುದಾನ ಮಂಜೂರಾಗಿದ್ದು ಈ ಕಾಮಗಾರಿಗೆ ಚಾಲನೆ ಕೊಡಲಾಯಿತು. ಯುವ ನೇತಾರರಾದ ಜಿತೇಶ್ ಕೋತ ಇವರಿಂದ ಈ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಬಾಬುಸಾಬ ಕೋತ ಇವರ ಅಮೃತ ಹಸ್ತದಿಂದ ಪೂಜೆಯನ್ನು ನೆರವೇರಿಸಲಾಯಿತು. ಗ್ರಾಮದ ಹಿರಿಯ ನಾಗರಿಕರಾದ ಅಣ್ಣಸಾಹೇಬ ಬೆಂಡವಾಡೆ, ಕುಮಾರ ಹೆರಗೆ, ಅಣ್ಣಸಾಹೇಬ ತಾರದಾಳೆ, ಕುಮಾರ ಬೇಡಗೆ, ಪ್ರದೀಪ್ ಕೋತ, ಸಜ್ಜನ್ ಕಾಂಬಳೆ, ಉಸ್ಮಾನ್ ಮುಜಾವರ ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿ ಸಿಬ್ಬಂದಿಗಳು, ಊರಿನ ಹಿರಿಯರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರೊಂದು ಕನಸು, ಪ್ರತಿಯೊಂದು ಊರಲ್ಲಿ ಹಳ್ಳಿ ಹಳ್ಳಿಗೂ ಒಂದು ಜಲಜೀವನ್ ಮಿಷನ್ ಅಂತ ಒಂದು ಪ್ರತಿಯೊಂದು ಮನೆಗೆ 24 ಗಂಟೆ ನೀರನ್ನು ಒದಗಿಸುವ ಒಂದು ಅವರ ಕನಸಿದೆ ಎಲ್ಲ ಊರಿಗೆ. ಹಾಗೂ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯರಾದಂಥ ಬೊಮ್ಮಾಯಿ ಸಾಹೇಬರು ಮತ್ತು ಅವರು ಒಂದು ಇದು ಮಾಡಿದ ನಮ್ಮ ಕರ್ನಾಟಕದಲ್ಲಿ ಹಾಗೂ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ಇವತ್ತು 2.5 ಕೋಟಿ ಒಂದು ಜಲಜೀವನ್ ಮಿಷನಿಗೆ ಮಂಜೂರಾಗಿ ನಾಯಕರಾದ ಸನ್ಮಾನ್ಯ ಶ್ರೀ ಅಣ್ಣಸಾಬಣ್ಣ ಜೊಲ್ಲೆ ಅವರು ಹಾಗೂ ನಮ್ಮ ಮಾಜಿ MLCಗಳಾದಂಥ ಮಹಂತೇಶ್ ಅಣ್ಣ ಕೌಟಗಿಮಠ ಅವರು ಇದನ್ನು ಪ್ರಯತ್ನ ಮಾಡಿ ನಮ್ಮ ಶಮನೇವಾಡಿ ಗ್ರಾಮದಲ್ಲಿ ಒಂದು ಎಲ್ಲ ಜನರಿಗೆ ಅನುಕೂಲವಾಗಬೇಕಂತ 24 ಗಂಟೆ ನೀರನ್ನು ಪೂರೈಸಲು ಇದೊಂದು ಸಹಾಯ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆಗಳು. ಹಾಗೂ ಈ ನಮ್ಮ ಊರಿನ ಎಲ್ಲರೂ ಈ ಒಂದು ಕೆಲಸ ನಡೆದಿದೆ, ಇದನ್ನು ಹಿಡಿದಂಥ ಕಾಂಟ್ರಾಕ್ಟರು ನಮ್ಮ ಮಿತ್ರರಾದಂಥ ಸುರೇಶ್ ಕೋತ ಅವರು ಇದನ್ನು ನೆರವೇರಿಸಲಾಗಲಿದೆ. ಅವರಿಗೆ ನಮ್ಮ ಊರಿನ ಎಲ್ಲ ಜನತೆಯು ಸಹಕಾರ ಮಾಡಿ ಅವರೊಂದು ಕೆಲಸವನ್ನು ಪೂರ್ಣಗೊಳಿಸಬೇಕೆಂದು ಎಲ್ಲರೂ ನಾನು ವಿನಂತಿ ಮಾಡುತ್ತೇನೆ. ಆಮೇಲೆ ಇದೊಂದು ಏನು ತಪ್ಪು ತಡೆ ಆದ್ರೂ ಅವರಿಗೆ ಸಹಾಯ ಮಾಡಿ ಯಾರೂ ಅಡ್ಡ ಮಾತಾಡಬೇಕಾದ್ರೆ ಏನಾದರೂ ಅವರು ಮಾಡಿ ಅವ್ರ ಕೆಲಸ ನಿಲ್ಲುವುದನ್ನು ಮಾಡಬೇಡಿ. ಎಲ್ಲರಿಗೊಂದು ಪ್ರತಿಯೊಂದು ಇದು ಉಪಯೋಗ ಆಗುತ್ತದೆ. 24 ಗಂಟೆ ನೀರು ಅಂದರೆ ಇದೊಂದು ಭಾಳ ಮಹತ್ವದ ವಿಷಯ. ಪ್ರತಿಯೊಂದು ಅವರಿಗೆ ಸಹಕಾರ ಮಾಡಿ ಅಂತ ಹೇಳಿ ಒಂದು 2 ಮಾತು. ಇವತ್ತಿನ ದಿವಸ ಶಮನೇವಾಡಿಯಲ್ಲಿ ಒಂದು ಸುವರ್ಣ ಅಕ್ಷರದಲ್ಲಿ ಬರುವಂಥ ಯೋಗ ಪ್ರಾರಂಭ ಆಗಿತ್ತು ಅಂತ ಎಂದು ಹೆಮ್ಮೆಯಿಂದ ಹೇಳ್ತೇನೆ. ಯಾಕಂದರೆ ಇವತ್ತಿನ ದಿವಸಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಗೌರಬಾಯಿ ಗೌಡೆ, ಉಪಾಧ್ಯಕ್ಷ ಬೋಸಾಬ್ ಖೋತ್, ಶಮನೇವಾಡಿ ಗ್ರಾಮದ ಯುವ ನೇತಾರಾದಂಥ ಜಯಕುಮಾರ್ ಖೋತ್ ಹಾಗೂ ಎಲ್ಲ ಪಂಚಾಯಿತಿಯ ಸದಸ್ಯರು ಹಾಗೂ ಶಮನೇವಾಡಿ ಗ್ರಾಮಸ್ಥರು, ಕರ್ನಾಟಕ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಂಥ ಮೋದಿಜಿಯವ್ರದ್ದು ಒಂದು ಕನಸಿತ್ತು. ಅದು ಏನು ಕನಸು ಅಂದ್ರೆ 1924 ಭಾರತ ದೇಶದಾಗ ಏನು ಹಳ್ಳಿಗಳಿದವರು ಪ್ರತಿಯೊಂದು ಹಳ್ಳಿಗಳಕ್ಕೆ 24 ತಾಸು ಜಲಜೀವನ ಮಿಷನ್ ಕುಡಿಯುವ ನೀರು ಯೋಜನೆಯಿಂದ ಅವರು ಸಂಕಲ್ಪ ಮಾಡಿರು. ಆ ಯೋಜನೆ ಇಲ್ಲಕ ಅಂದರೆ ಕೇಂದ್ರ ಯೋಜನೆಯಲ್ಲಿ 2.49 ಕೋಟಿ ಮಂಜೂರು ಮಾಡಿದಂಥವ್ರು ಯಾರು ಅಂದ್ರೆ ನರೇಂದ್ರ ಮೋದಿ ಅಂತ ನಾನು ಹೆಮ್ಮೆಯಲ್ಲಿ ಹೇಳ್ತೇನೆ. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಹಾಗೂ ನಮ್ಮ ಚಿಕ್ಕೋಡಿ ಸದಲ ಮತಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ಅಣ್ಣಸಾಮಾನ್ಯ ಜೊಲ್ಲೆಯವರ ಆಶೀರ್ವಾದದಿಂದ ಇಲ್ಲಕ್ಕೆ ಶಮನೇವಾಡಿ ಇಲ್ಲಕ್ಕೆ ಜಲಜೀವನ ಮಿಷನ್ ಮಂಜೂರಾಗೈತಿ. ಈ ಮಿಷನ್ ಇವತ್ತು ಇಲ್ಲಕ್ಕೆ ಕಾರ್ಯಕ್ರಮ ಉದ್ಘಾಟನೆ ಆಗೈತಿ. ಇದನ್ನು ಕಾಂಟ್ರಾಕ್ಟರ್ ಸುರೇಶ್ ಕೋತ್ ತೋಯ್ನರು ಇದನ್ನ ಇಲ್ಲಕ್ಕೆ ವ್ಯವಸ್ಥೆ ಅವರ ಪೈಪ್ ಲೈನ್ ಮಾಡಿ ಕೊಡ್ತಾರೋ ಅಂತ ಹೇಳೋ ಅವ್ರ ಮ್ಯಾಗ ವಿಶ್ವಾಸ ಐತಿ ನಮ್ಮದು. ಇದಕ್ಕೆ ಭಾಳ ಅಡಚಣೆ ಬರೋದು, ದಿವಸ ಒಂದು ಅಡಚಣೆ ಬರೋದು. ಆದರೆ ಬಿ ಮುಂದೆ ನಿತ್ತಿಲ್ಕೆ ಆ ಪೈಪ್ ಲೈನ್ ಸರಿಯಾಗಿಲ್ಲ, ವ್ಯವಸ್ಥೆ ಮಾಡಿ ಕೊಡ್ಬೇಕಂತ ಹೇಳಿ ನನ್ನೊಂದು ವಿನಂತಿ ಐತಿ. ಮಾ ಆದಷ್ಟು ಮೆಟ್ಗಿಲ್ಕ 2.5 ಫೂಟ್ 3 ಫೂಟ್ ಇಲ್ಲಕ್ಕೆ ಗುಂಬ್ ಹಾಕ್ರಿ. ಎಲ್ಲಿ ಹಡ್ಡು ಪರಿಸ್ಥಿತಿ ಬರಲ್ಲ ಅಲ್ಲಿ ಮಷಿನ್ ತಂದು ಅದನ್ನು ಒಂದು ಲೆವೆಲ್ ಮಾಡ್ಕೋರಿ ಅಂತ ಒಂದು ವಿನಂತಿ ಐತಿ. ಯಾಕಂದರೆ ಇದು ಹಗಲೆಲ್ಲ ಆಗುಲ್ಲ ಮತ್ತು ಇದು ಇನ್ನು ಲೀಕೇಜ್ ಭೀ ಆಗಬಾರ್ದೇನು, ಯಾಕಂದರೆ ಇದು ಪೈಪ್ ಎಲ್ಲ ಅವು ಕರೆಕ್ಟ್ ಇರ್ತಾವೆ. ಯಾಕಂದ್ರೆ ಈ ಪೈಪ್ ಅಲ್ಲಿ ಲೀಕೇಜ್ ಆಗುವಂಥ ಪೈಪ್ ಅಲ್ಲಿವು. ಅದಕ್ಕೆ ಇಲ್ಲಕ್ಕೆ ಇಂಗ್ಲೀಷ್ ಸಾಹೇಬ್ರು ಇದಕ್ಕೆ ಹೇಳಿದೆ, ನೀನು ಫೋನ್ ಹಚ್ಚಿ ಅವ್ರು ಭೀ ಮ್ಯಾಲೆ ಮೇಲೆ ಬಂದು ಭೇಟಿಯಾಗ್ರೆ ಅಂತ ಹೇಳಿದನು. ಅದಕ್ಕೆಲ್ಲಕ ಮತ್ತೊಂದು ವಿಶೇಷವಾದಂಥ ಈಗ ಗಾಳಿ ಬಿಸ್ಕೈತಿ. ಅದು ಯಾವ ಗಾಳಿ ಅಂದ್ರೆ ಸುಳ್ಳು ಮಾತಾಡೋ ಗಾಳಿ. ಈಗ ಇಲೆಕ್ಷನ್ ಬೈತಿ,
ನಾವು ನಿನ್ನೆ ಒಂದು ಜ್ವಲಂತ ಉದಾಹರಣೆ ನೋಡಿದ್ವಿ ನಾವು ಮಾತೇಶನ ಕೋಟಿಮಠದ 50 ಊಟ ಹಬ್ಬಕ್ಕೆ ಚಿಕ್ಕುಡಿಗೆ ನಾವು ಹೋಗಿದ್ವಿ ಎಲ್ಲರೂ. ನಾ ನೋಡ್ಕೊಂಡು 35 ವರ್ಷದಿಂದ 25 ವರ್ಷ ಹಿಡ್ಕೊಂಡು 35 ವರ್ಷ ತನಕ ಲಕ್ಷ್ಮೀ ಆತ್ನೀರಾವರಿ ಅಂತ ಹೇಳಿ ಒಂದು 17 ಹಳ್ಳಿಗಳಕ್ಕ ಮಾತೇಶನ ಕೋಟಿಮಠಕ್ಕೆ ಸತತ ಪ್ರಯತ್ನ ಮಾಡ್ತಾ ಇದ್ರು. ಅದನ್ನೆಲ್ಲಕ್ಕ ಮೈನ್ಯ ಅವರ ಬೆಳಗಾವಿ ಅಧಿವೇಶನದ ಕ್ಯಾಬಿನೆಟ್ದಾಗ ಮಂಜೂರು ಮಾಡ್ಕೊಂಡ. ಯಾಕಂದ್ರೆ 489 ಕೋಟಿ ರೂಪಾಯಿ ಮಂಜೂರು ಮಾಡ್ಕೊಂಬಂದರು. ಆ 17 ಹಳ್ಳಿ ವತಿಯಿಂದ ಸಮಸ್ತ ಕರ್ನಾಟಕ ನಮ್ಮ ಬೆಳಗಾವಿ ಜಿಲ್ಲೆ ವತಿಯಿಂದ ಮಾಂತೇಶನ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈಗಲಕ ಯಾವುದೇ ಒಂದು ಕೆಲಸ ಇಲ್ಲಕ ನಾ ಮಾಡ್ಕೊಂಬಂದ್ಯಾನ ಅಂತ ಹೇಳ್ಕೊತಿರ್ತೀನಿ.